ಕನ್ನಡ ಚಿತ್ರರಂಗ ಮತ್ತು ಭಾರತೀಯ ಚಿತ್ರರಂಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡೋಕ್ಕೆ ಒಂದು ಸಣ್ಣ ಕಿಡಿ ಬೇಕಿತ್ತು. ಆದರೆ KGF ಸಿನಿಮಾ ಕಾಡ್ಗಿಚ್ಚೆ ಹಚ್ಚಿದೆ. ಯಸ್, ಹಾಯ್ ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಯೂಶುವಲಿ ನಾನು ಸಿನಿಮಾ ನೋಡಿದ್ಮೇಲೆ ಕ್ಲಾಸಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳಬೇಕಾದ್ರೆ ಮೂವಿ ಬಗ್ಗೆ ಜಾಸ್ತಿ ಚಿಂತೆ ಮಾಡಲ್ಲ. ಆದರೆ ಇವತ್ತು ಕ್ಲಾಸ್ನೇ ಕೇಳಿಲ್ಲ, ತಲೆ ಫುಲ್ KGF. ನರಾಚೆ ಒಳಗೆ ನಾನು ಇನ್ನೂ ಇದೀನೇನು ಅನ್ನೋ ಫೀಲ್ ಬರೆಸ್ಬಿಡ್ತು ನನಗೆ ನಮ್ಮ ಹೆಮ್ಮೆಯ ಸಿನಿಮಾ KGF Chapter 2. ಏನು ಹೇಳೋಣ ಬಾ ಸಿನಿಮಾ ಬಗ್ಗೆ. ಹಾಂ, ಎವ್ರಿ ಸಿನಿಮಾ ಲವರ್ ಶುಡ್ ಎಕ್ಸ್ಪೀರಿಯನ್ಸ್ ದಿಸ್ ಮಾಸ್ಟರ್ ಪೀಸ್. ಲಿಟ್ರಲಿ ಭಾರತೀಯ ಚಿತ್ರರಂಗದಲ್ಲಿ KGF ಸಿನಿಮಾ ಒಂದು ಹಿಸ್ಟರಿ ಆಗಿ ಉಳ್ಕೊಳ್ಳುತ್ತೆ ಅನ್ನೋದರಲ್ಲಿ ಡೌಟೇ ಬೇಡ. ಸಿನಿಮಾ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಕ್ಕೂ ಮುಂಚೆ KGF 2 ರಿಲೀಸ್ಗೂ ಮುಂಚೆ ಚಾನಲ್ನ 25,000 ಸಬ್ಸ್ಕ್ರೈಬರ್ಸ್ಗೆ ರೀಚ್ ಮಾಡಿಸಿ ಅಂತ ಕೇಳ್ಕೊಂಡಿದ್ದೆ. ಆ್ಯಂಡ್ ನೀವೆಲ್ಲ ಆ ಗಿಫ್ಟ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯಸ್, ಈಗ ವಿಮರ್ಶೆ ವಿಚಾರಕ್ಕೆ ಬರೋಣ. ಸಿನಿಮಾದ ಸ್ಟೋರಿ KGF Chapter 1 ನೋಡಿರೋ ಎಲ್ಲರಿಗೂ ಗೊತ್ತಿರುತ್ತೆ ಗುರು. ರಾಕಿ ಗರ್ಡನನ್ನು ಸಾಯಿಸಿದ ಮೇಲೆ ಏನಾಯಿತು ಅನ್ನೋದೇ ಸಿನಿಮಾದ ಒನ್ ಲೈನ್ ಸ್ಟೋರಿ. ಚಿಕ್ಕದಾದರೂ ರಾಕಿಯ ಸ್ಟೋರಿ ತುಂಬ ದೊಡ್ಡದು ಅಂತ ಕ್ಲೈಮ್ಯಾಕ್ಸಲ್ಲಿ ಬರೋ ಒಂದು ಶಾಕಿಂಗ್ ಟ್ವಿಸ್ಟಿಂದ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ದಿ ಹೋಲ್ ಸಿನಿಮಾ ಗುರು. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕಂಪ್ಲೀಟಾಗಿ KGF ಅನ್ನೋ ವರ್ಲ್ಡಲ್ಲಿ ಮುಳುಗೋಗಿದ್ದೆ. ಪ್ರತಿ 5-10 ನಿಮಿಷಕ್ಕೆ ಒಂದು ಟ್ವಿಸ್ಟ್ ಜೊತೆಗೆ ಮಾಸ್ ಎಲಿವೇಷನ್ ಸೀನ್ಸ್ಗಳು ಮಾತ್ರ ಚಿಂದಿ ಆಗಿದ್ದವು. ಪ್ರತಿಯೊಂದು ಸೀನ್ ಕೂಡ ಎಂಗೇಜಿಂಗ್ ಆಗಿ, ಥ್ರಿಲ್ಲಿಂಗ್ ಆಗಿ, ಎಂಟರ್ಟೈನಿಂಗ್ ಆಗಿ, ಎಮೋಷನಲ್ ಸೀನ್ಸಲ್ಲಿ ಎಲಿವೇಷನ್ನ ನೋಡಿಕೊಂಡು ಥಿಯೇಟರಿಂದ ಹೊರಗೆ ಬಂದರೂ ಅದೇ ಮೈಂಡಲ್ಲಿ ಇದ್ದೀನಿ ಅಂತಂದರೆ ಲೆಕ್ಕ ಹಾಕಿ ಯಾವ ಲೆವೆಲ್ಗೆ ಸಿನಿಮಾ ಇದೆ ಅಂತ. ನೆಕ್ಸ್ಟ್ ಸಿಚುವೇಷನ್ಸ್. ಸಿ, KGF Chapter 1 ನೋಡಿದ ಮೇಲೆ ಎಲ್ಲರ ಮೈಂಡಲ್ಲೂ ಇದ್ದಿದ್ದು, ಅಲ್ಲ ಗುರು, ರಾಕಿ ವರ್ಸಸ್ ಅಷ್ಟೊಂದು ಜನ ಇದಾರಲ್ಲ, ಏನೇನು ಆಗುತ್ತೆ KGF Chapter 2 ಅಂತ. ಹೇಳ್ತೀನಲ್ಲ, ನೀವು ಗೆಸ್ ಮಾಡಿರೋಕ್ಕೂ ಆಗದೇ ಇರೋ ಸಿಚುವೇಷನ್ಸ್ಗಳು ರಾಕಿಗೆ ಎದುರಾಗ್ತವೆ. ಆ್ಯಂಡ್ ರಾಕಿ ಆ ಸಿಚುವೇಷನ್ಸ್ನ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಲೆವೆಲಲ್ಲಿ ಫೇಸ್ ಮಾಡ್ತಾನೆ. ನೆಕ್ಸ್ಟ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಕ್ಯಾರೆಕ್ಟರೈಸೇಷನ್. KGF ಸೀರೀಸಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ಕೂಡ ಸುಮ್ಮನೆ ಹಿಂಗೆ ಬಂದು ಹಂಗೋಗಲ್ಲ. ಪ್ರತಿ ಕ್ಯಾರೆಕ್ಟರ್ಗೂ ಒಂದು ಇಂಪಾರ್ಟೆನ್ಸ್ ಅನ್ನೋದಿದೆ. ಅದರಲ್ಲೂ ರಾಕಿ ಕ್ಯಾರೆಕ್ಟರ್ ಮಾತ್ರ ಡ್ಯಾಮ್ ಕ್ರೇಜಿ. ಹುಚ್ಚುತನನ ಯಾವಾಗಲೂ ನೋಡ್ತಾ ಇರ್ತೀರಾ, ನಾನೇ ಒಂದು ಕೆಟ್ಟ ಕನಸು, ಈ ತರಹದ ಡೈಲಾಗ್ಸ್ಗಳು ರಾಕಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡುತ್ತೆ. ನೆಕ್ಸ್ಟ್ ರಾಕಿಯ ಇಂಟೆಲಿಜೆನ್ಸ್. ಆಗಲೇ ಹೇಳಿದ ಹಾಗೆ ತುಂಬ ಟಫ್ ಸಿಚುವೇಷನ್ಸ್ಗಳು ಸ್ಕ್ರೀನ್ ಮೇಲೆ ಬರ್ತವೆ. ಆ ಸಿಚುವೇಷನ್ಸ್ನ ರಾಕಿ ಫೇಸ್ ಮಾಡೋ ರೀತಿಯಾಗಿರಲಿ, ರಾಕಿಯ ಪ್ಲಾನಿಂಗ್ ಆಗಿರಲಿ, ಬ್ರಿಲಿಯಂಟಾಗಿ ತೋರಿಸಿದ್ದಾರೆ. ನೆಕ್ಸ್ಟ್ ಸಿನಿಮ್ಯಾಟೋಗ್ರಫಿ. ಭುವನ್ ಗೌಡ ಈಸ್ ಎ ಗಿಫ್ಟ್ ಟು ಅವರ್ ಇಂಡಿಯನ್ ಸಿನಿಮಾ ಅಂದರೆ ತಪ್ಪಾಗಲ್ಲ. ಏನು ಫ್ರೇಮ್ಸ್ ಗುರು ಅದು, ಯಪ್ಪ, ಲೈಟಿಂಗ್ನ ಯೂಸ್ ಮಾಡಿಕೊಂಡಿರೋ ರೀತಿ ಮಾತ್ರ ಕ್ರೇಜಿ. ಪ್ರತಿ ಫ್ರೇಮಲ್ಲೂ ಪ್ರತಿ ಕ್ಯಾರೆಕ್ಟರ್ನೂ ಕೂಡ ರಿಚ್ಚಾಗಿ ತೋರಿಸಿದೆ ಭುವನ್ ಅವರ ಕೆಲಸ. ನೆಕ್ಸ್ಟ್ ನಮ್ಮ ಮ್ಯೂಸಿಕ್ ರಾಕ್ಷಸ ರವಿ ಬಸ್ರವ್ರ ಬಗ್ಗೆ ಹೇಳಲೇಬೇಕು. KGF Chapter 2 ಇನ್ನೊಂದು ಮೇಜರ್ ಪಿಲ್ಲರ್ ಅಂದರೆ ಅದು ಇದರ BGM. ಆ ಬೀಟ್ಸ್ಗಳು ಕಿವಿಲಿ ಇನ್ನೂ ಸೌಂಡ್ ಮಾಡ್ತಿವೆ. ಸೌಂಡ್ ಎಫೆಕ್ಟ್ಸ್ಗಳು ಕೂಡ ಅಷ್ಟೇ ಚೆನ್ನಾಗಿದ್ವು, ಅಷ್ಟೇ ಹೊಸದಾಗಿದ್ವು. ಒಟ್ಟಿನಲ್ಲಿ KGF Chapter 2 KGF Chapter 1 ಮರೆಯೋ ಹಾಗೆ ಮಾಡುತ್ತೆ, ಲೈಕ್ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ. ನೆಕ್ಸ್ಟ್ ದಿ ಕ್ಯಾಪ್ಟನ್ ಆಫ್ ದ ಶಿಪ್, ಪ್ರಶಾಂತ್ ನೀಲ್. ಗುರು, ನಿಮ್ಮ ರೈಟಿಂಗಿಗೆ ಮಾತ್ರ ಫಿದಾ ಆಗೋದೆ. ಇಷ್ಟೊಂದು ಸ್ಟ್ರಾಂಗ್ ಆಗಿ, ಇಷ್ಟೊಂದು ಸಿಚುವೇಷನ್ಸ್ಗಳನ್ನು, ಇಷ್ಟೊಂದು ಬ್ರಿಲಿಯಂಟಾಗಿ ಸ್ಟೋರಿನ ಬರೆಯೋದು ನಿಜ ತಮಾಷೆನೇ ಅಲ್ಲ. ಆ್ಯಂಡ್ ನಿಮಗೆ ರಿಯಲಿ ಹ್ಯಾಟ್ಸ್ ಆಫ್. ನಿಮ್ಮ ಅಪ್ಕಮಿಂಗ್ ಎಲ್ಲ ಫಿಲ್ಮ್ಸ್ಗೂ ಇಡೀ ವರ್ಲ್ಡ್ ವೆಯ್ಟ್ ಮಾಡೋ ಥರ ಆಗಲಿ. ಸಿನಿಮಾದಲ್ಲಿ ಇಷ್ಟ ಆಗೋ ಎಷ್ಟೊಂದು ಎಲಿಮೆಂಟ್ಸ್ಗಳಿದ್ದಾವೆ, ಅದನ್ನೆಲ್ಲ ನೀವು ಥಿಯೇಟರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ. ನನಗೆ ಬಹಳ ಇಷ್ಟ ಆಗಿದ್ದು ದೊಡಮ್ಮ ದೊಡಪ್ಪ ಸೀನ್. ಹಾಗೆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋ ರಾಕಿ ವರ್ಸಸ್ ಅದಿರ ಫೈಟ್ನ ನೋಡಬೇಕಾದ್ರೆ ಮಹಾಭಾರತದಲ್ಲಿ ನಡೆಯೋ ಗದಾ ಯುದ್ಧನೇ ನೆನಪಾಯಿತು. ಸಿನಿಮಾದಲ್ಲಿ ನನಗಿಷ್ಟ ಆಗದೇ ಇದ್ದಿದ್ದು ಅಂತ ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿದೆ. ನೋ ಡೌಟ್, ಪಕ್ಕಾ ಬ್ಲಾಕ್ ಬಸ್ಟರ್, ಸೂಪರ್ ಡೂಪರ್ ಹಿಟ್ ನಮ್ಮ ಹೆಮ್ಮೆಯ KGF Chapter 2. ಆದರೆ ಬೇಜಾರಾಗೋ ವಿಚಾರ ಏನು ಅಂತಂದರೆ ಪೈರಸಿ. ಕಮ್ಯುನಿಟಿ ಪೋಸ್ಟ್ ಹಾಕಿದ್ದಕ್ಕೆ ತುಂಬ ಜನ ತಮ್ಮ ಸಿನಿಮಾ ಅಂತ ಅಂದ್ಕೊಂಡು ಪೈರಸಿ ವಿರುದ್ಧ ಹೋರಾಡಿದ್ದೀರ. ತುಂಬ ಜನ ನಮಗೆ ಲಿಂಕ್ ಕಳಿಸಿದ್ದಕ್ಕೆ ತುಂಬ ದೊಡ್ಡ ಥ್ಯಾಂಕ್ಸ್. ಬೇರೆ ಸ್ಟೇಟ್ ಅವರೆಲ್ಲ ನಮಗೆ ಲಿಂಕ್ ಕಳಿಸ್ತಾ ಇದ್ದಾರೆ, ಬೇರೆ ಸ್ಟೇಟ್ ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಾವು ನಿನ್ನೆ ರಾತ್ರಿಯಿಂದ 150+ ಲಿಂಕ್ಸ್ ಮತ್ತು ವೀಡಿಯೋಸ್ನ ಡಿಲೀಟ್ ಮಾಡಿಸಿದ್ದೀವಿ. ನಿಮಗೆ ಪೈರಸಿ ಆಗಿರೋದು ಗೊತ್ತಾದರೆ ರಿಪೋರ್ಟ್ ಮಾಡಿ, ಇಲ್ಲ ನಮ್ಮ ಇನ್ಸ್ಟಾಗ್ರಾಮ್ಗೆ ಲಿಂಕ್ ಕಳಿಸಿ. ಯಾವುದೇ ಸಿನಿಮಾ ಆಗಲಿ ಪೈರಸಿ ಒಳ್ಳೆಯದಲ್ಲ. ಯಸ್, ಇದಿಷ್ಟು ನನಗೆ ಸಿನಿಮಾ ನೋಡಿ ಅನಿಸಿದ ವಿಚಾರಗಳು. ಎಷ್ಟು ಮಾತಾಡಿದರೂ ಕಮ್ಮಿನೇ ಅಂತ ಅನಿಸ್ತಾ ಇದೆ ನನಗೆ. ಆದಷ್ಟು ಬೇಗ ಇನ್ನೊಂದು ಸಲ ನೋಡೋಕ್ಕೆ ಟಿಕೆಟ್ ಬುಕ್ ಮಾಡ್ಕೋಬೇಕು. ಸಿಗುವ ಆದಷ್ಟು ಬೇಗ. ಬಾಯ್.